ದೇಶಾದ್ಯಂತ 5 ವರ್ಷಗಳ ಕಾಲ ಪಿಎಫ್ಐ ಬ್ಯಾನ್ ಉಗ್ರ ಸಂಘಟನೆಗಳೊಂದಿಗೆ ಸಂಪರ್ಕ ಹೊಂದಿದ ಹಿನ್ನೆಲೆ ನಿರ್ಬಂಧ ಕೇಂದ್ರ ಗೃಹ ಸಚಿವಾಲಯದಿಂದ ಅಧಿಕೃತ ಆದೇಶ ಕರ್ನಾಟಕ ಸೇರಿ 8 ರಾಜ್ಯಗಳಲ್ಲಿ ನಿನ್ನೆ ಎನ್ಐಎ ಬೇಟೆ ಪೊಲೀಸರ ದಾಳಿ ವೇಳೆ 135ಕ್ಕೂ ಹೆಚ್ಚು ಮಂದಿ ಅರೆಸ್ಟ್ 120 ಜನರನ್ನು ವಶಕ್ಕೆ ಪಡೆದು ವಿಚಾರಣೆ ರಾಜ್ಯದಲ್ಲಿ 40ಕ್ಕೂ ಹೆಚ್ಚು ಕಡೆ ಪಿಎಫ್ಐ ಮೇಲೆ ಪೊಲೀಸರ ದಾಳಿ ಸಂಘಟನೆಯ ಸುಮಾರು 68 ಪದಾಧಿಕಾರಿಗಳು ಅರೆಸ್ಟ್ 49ಕ್ಕೂ ಹೆಚ್ಚು ಕಾರ್ಯಕರ್ತರು ವಶಕ್ಕೆ ಧಾರವಾಡ ಜಿಲ್ಲೆಯಲ್ಲಿ ಪಿಎಫ್ಐ ಎಸ್ಟಿಪಿಐ ಮೇಲೆ ಪೊಲೀಸರ ದಾಳಿಗೆ ಹೆದರಿ ಊರು ಬಿಟ್ಟ ಸಂಘಟನೆಯ ಮುಖಂಡರು ಎಸ್ಕೇಪ್ ಆದವರ ಜಾಡು ಹಿಡಿದು ವಿವಿಧ ಕಡೆ ತಪಾಸಣೆ ಹಾಸನದಲ್ಲೂ ಮಕ್ಕಳ ಕಳ್ಳರ ವದಂತಿ ಮಕ್ಕಳ ಕಳ್ಳನೆಂದು ಭಾವಿಸಿ ಮಾನಸಿಕ ಅಸ್ವಸ್ಥನಿಗೆ ಥಳಿತ ಮಾತು ಬಾರದ ಮೂಗನನ್ನು ಬಿಡದ ಗ್ರಾಮಸ್ಥರು